ಮಾನವ ವಿರೋಧಿ ಶಾಸನ ನಡೆಯಿತು. ಸುನ್ನಿ ಫೆಡರೇಷನ್ ರಾಜ್ಯ ಸಂಘಟನೆ ಬೆಳ್ಳಿ ಹಬ್ಬದ ಪ್ರಯುಕ್ತ ಮಧ್ಯ ಮುಕ್ತ ಕರ್ನಾಟಕಕ್ಕಾಗಿ ಜನಾಂದೋಲನ ಹಮ್ಮಿಕೊಂಡಿದ್ದು, ಈ ಕುರಿತು ಶರಾವತಿ ಸರ್ಕಲ್ ಬಳಿಯಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮದ್ಯಪಾನ ವಿರುದ್ಧ ಘೋಷಣೆಯೊಂದಿಗೆ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಭಟ್ಕಳದ ತಾಜ್ ಸುನ್ನಾ ಸಂಘಟನೆಯ ಪ್ರಾಂಶುಪಾಲರಾದ ಅಬ್ದುಲ್ ರಜಾಕ್ ಅವರು ನೂತನ ಟಿವಿಯೊಂದಿಗೆ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಒಂದು ದಿನದ ಮಟ್ಟಿಗೆ ತನಗೆ ಅಧಿಕಾರ ಸಿಕ್ಕಿದರೆ ತಾನು ಮಾಡುವ ಮೊದಲ ಕೆಲಸ ಮದ್ಯಪಾನ ನಿಷೇಧಿಸುವುದು ಎಂದು ಹೇಳುತ್ತಿದ್ದರು. ಅಂತಹ ಗಾಂಧಿಯ ನಾಡಿನಲ್ಲಿಂದು ಮದ್ಯವು ರುದ್ರ ನರ್ತನಗೈಯುತ್ತಿದೆ. ಆದ್ದರಿಂದ ರಾಜ್ಯಾದ್ಯಂತ ಗಾಂಧಿ ಜಯಂತಿ ಪ್ರಯುಕ್ತ ಮದ್ಯ ಮುಕ್ತ ಕರ್ನಾಟಕಕ್ಕಾಗಿ ಜನಾಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದರು. ಗಾಂಧೀಜಿ ಜಯಂತಿಯನ್ನು ಕೊಂಡಾಡುವ ಈ ಸಂದರ್ಭದಲ್ಲಿ ಅವರ ಆತ್ಮದ ಬಹುದೊಡ್ಡ ಅವರ ಕನಸಾಗಿತ್ತು, ಈ ಭಾರತಾಂಬೆಯು ಮದ್ಯಮುಕ್ತ ರಾಷ್ಟ್ರವಾಗಬೇಕು, ನನ್ನ ಕೈಯಲ್ಲಿ ಒಂದು ದಿನದ ಅಧಿಕಾರ ಸಿಗುವುದಾದರೆ ನಾನು ಮಾಡುವ ಕೆಲಸ ಈ ರಾಜ್ಯದಲ್ಲಿ ಮದ್ಯಪಾನ ನಿಷೇಧವಾಗಿದೆ ಎಂದು ಅವರು ಬಹಳಷ್ಟು ಈ ಜನರ ಈ ಊರಿನ ಒಳಿತಿಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಎತ್ತಿ ಹಿಡಿದು ಕರ್ನಾಟಕ ರಾಜ್ಯದ ಯಶಸ್ಸು ಈಗ ಮದ್ಯಪಾನ ನಿಷೇಧ ಆಂದೋಲನವನ್ನು ಮಾಡುತ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸೈಯದ್ ಅಲ್ವಿ ತಂಜಾನ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮುಹಿಯುದ್ದೀನ್ ಕಾಶಿಂ ಸಾಬ್, ಕಾಸರಗೋಡು ಘಟಕದ ಅಧ್ಯಕ್ಷ ಅನ್ಸಾರ್ ಅಬ್ದುಲ್ ಸಾಬ್, ತಾಲೂಕ್ ಪಂಚಾಯತ್ ಸದಸ್ಯ ಬಾಷಾ ಅಹಮದ್ ಪಟೇಲ್ ಮುಂತಾದವರು ಉಪಸ್ಥಿತರಿದ್ದರು. ಆ ನಂತರ ಸಂಘಟನೆಯ ಹಲವು ಕಾರ್ಯಕರ್ತರು ಹೊನ್ನಾವರ ತಾಲೂಕು ಆಸ್ಪತ್ರೆಗೆ ತೆರಳಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದರು. ನವರಾತ್ರಿಯ 9ನೇ ದಿನದ